ಅವ್ರು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಬಹಳ ಪರಿಪೂರ್ಣವಾದ ಕೆಲಸ ಆಗಿರ್ತದೆ. ಅವ್ರನ್ನ ಬಿಟ್ಟು ಮಾಡೋದಂಥ ಸಂದರ್ಭದಲ್ಲಿ ಅದು ಬಹಳ ರಾಜಕೀಯ ಸ್ಟಂಟ್ ಆಗಿರ್ತದೆ. ಇರ್ತವೆ ನಿಮ್ಮನ ಹತ್ರ ಏನಾದ್ರೂ ಪಾಠ ಕಲಿಯೋದೇನು ಬೇಕಾಗಿಲ್ಲ. ಅದನ್ನೆಲ್ಲ ಕೇಳಗೀತ ಯಾರು ಅನ್ನೋದನ್ನ ಆತನೇ ಹೇಳ್ತೀನಿ ಸರ್. ಅವ್ರು ಹೇಳ್ತಾರೆ ನಾವು ಬಿಜೆಪಿಗೆ ಹೋಗ್ತೀವೋ ಇಲ್ವೋ ಅದನ್ನ ಕೇಳಕ್ ಅವ್ರು ಯಾರು? ಬಿಜೆಪಿಗೆ ಹೋಗೋದು ಗ್ಯಾರಂಟಿ ರೀ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಒಂದು ವಸ್ತು ದಾಟಿದ್ರೆ ಎರಡನೇ ವಸ್ತು ದಾಟಿದ್ರೆ ಇವಕ್ಕೇನು ಮಾನ ಮರ್ಯಾದೆ ಹೋಗಿ ಹೋಗ್ತಾರೆ. ಏನು ಗೊತ್ತಿರ್ತಕ್ಕಂಥ ವಿಷಯ ಎಲ್ಲ ಸೂಕ್ಷ್ಮ ಅವಲೋಕನೆ ಮಾಡಿ ಒಂದು ನೆವ ಹುಡುಕ್ತಾವ್ರೆ. ಪಾಪ ಕಾಂಗ್ರೆಸ್ ಪಕ್ಷ ಹೆಂಗೋ ನೆಮ್ಮದಿಯಾಗಿತ್ತು ಅದನ್ನು ಹಾಳು ಮಾಡಿ ಕುಲಗಿಡಿಸ್ತಾ ಇದ್ದಾರೆ. ಅದು ಗೊತ್ತಿರ್ತಕ್ಕಂಥದ್ದು ನನಗೆ ಇವನ್ನೇ ನೋಡ್ಗೇನು ಹೇಳಿರಲಿಲ್ಲ ಈ ಥರದವ್ರು ಇದಾರೆ ಅಲ್ಲಿ ಅಂತಕ್ಕಂಥ ಮಾತು. ಸರ್ ಕುಮಾರಸ್ವಾಮಿ ಅವ್ರ ಸಲಹೆಗಳನ್ನ ರಾಜ್ಯವಾದ ಪರಿಶೀಲನೆ ಮಾಡಿ ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಹೇಳೋಣ ಪರಿಶೀಲನೆ ಮಾಡಿ ಅತಿ ಬುದ್ಧಿವಂತರುಗಳು ಭಾರಿ ಸಲಹೆ ಕೊಡ್ತಾರೆ ಅಂತಕ್ಕಂಥ ತಲುಪಿಸ್ತೀವಿ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಒಂದು ವಸ್ತು ದಾಟಿದ್ರೆ ಎರಡನೇ ವಸ್ತು ದಾಟಿದ್ರೆ ಇವಕ್ಕೇನು ಮಾನ ಮರ್ಯಾದೆ ಹೋಗಿ ಹೋಗ್ತಾರೆ. ಏನು ಗೊತ್ತಿರ್ತಕ್ಕಂಥ ವಿಷಯ ಎಲ್ಲ ಸೂಕ್ಷ್ಮ ಅವಲೋಕನೆ ಮಾಡಿ ಒಂದು ನೆವ ಹುಡುಕ್ತಾವ್ರೆ. ಪಾಪ ಕಾಂಗ್ರೆಸ್ ಪಕ್ಷ ಹೆಂಗೋ ನೆಮ್ಮದಿಯಾಗಿತ್ತು ಅದನ್ನು ಹಾಳು ಮಾಡಿ ಕುಲಗಿಡಿಸ್ತಾ ಇದ್ದಾರೆ. ಅದು ಗೊತ್ತಿರ್ತಕ್ಕಂಥದ್ದು ನನಗೆ ಇವನ್ನೇನು ನೋಡ್ಗೇನು ಹೇಳಿರಲಿಲ್ಲ ಈ ಥರದವ್ರು ಇದಾರೆ ಅಲ್ಲಿ ಅಂತಕ್ಕಂಥ ಮಾತು. ಸರ್ ಕುಮಾರಸ್ವಾಮಿ ಅವ್ರ ಸಲಹೆಗಳನ್ನ ರಾಜ್ಯವಾದ ಪರಿಶೀಲನೆ ಮಾಡಿ ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಹೇಳೋಣ ಪರಿಶೀಲನೆ ಮಾಡಿ ಅತಿ ಬುದ್ಧಿವಂತರುಗಳು ಭಾರಿ ಸಲಹೆ ಕೊಡ್ತಾರೆ ಅಂತಕ್ಕಂಥ ತಲುಪಿಸ್ತೀವಿ. ಅರ್ಜೆಂಟಾಗಿ ಚುನಾವಣೆ ಬೇಕಾಗಿದೆ ಇವ್ರಿಗೆ, ಅರ್ಜೆಂಟಾಗಿ ಬಿಜೆಪಿ ಅಧಿಕಾರಕ್ಕೆ ಕೊಡ್ಬೇಕಾದ್ರೆ ಇವರೆಲ್ಲ ಬಿಜೆಪಿಗೆ ಹೋಗ್ಬೇಕಾಗಿದೆ. ಅದಕ್ಕೆ ಏನೇನು ಬೇಕು ಸಹಕಾರ ಮಾಡಿದ್ರೆ ಎಲ್ಲ ಗೊತ್ತಿದೆ. ಕುತಂತ್ರಿಗಳು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೋಲೋಕು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೆ ಅವಾಗೆಲ್ಲ. ಎಲ್ಲ ಗೊತ್ತಿದ್ದಾಗ ಇವ್ರಿಗೆ ಯಾವ ನೈತಿಕತೆ ಜನಕ್ಕೆ ಕೊಟ್ಟ ಅಧಿಕಾರವನ್ನೇ ಮಾರ್ಕೊಂಡಂಥವ್ರು ದುಡ್ಡುಗೋಸ್ಕರ ಇವರೆಲ್ಲ ನಮಗೆಲ್ಲ ನೀತಿ ಪಾಠ ಹೇಳಿ ಇವ್ರು ಯಾರು ಇವ್ರು ಯಾರು ಇವನು ಅದೇ ಆ ವ್ಯತ್ಯಾಸ ಅವ್ರಿಗೆ ಗೊತ್ತಾಗಿರ್ಬೋದು ನಮ್ಗೆ ಗೊತ್ತಿಲ್ಲ. ನಾವು ಹೊಸಬರಿಂದ ಹಿಂದೆ ಜನಪಲ್ ನಮ್ಮ ಪರನೇ ಇಲ್ವಲ್ಲ, ಮಾಧ್ಯಮಗಳು ನಮ್ಗೆ ವಿರೋಧ ತಾನೇ ಇದ್ದಾವೆ, ನಾವ್ಯಾಕೆ ಅದಕ್ಕೆ ಮಾಧ್ಯಮಗಳ ನಮ್ಮ ಹತ್ರ ಇದೆ. ಪಾಪ ಇವರೆಲ್ಲ ಡೈಲಿ ಬಂದಿರೋ ಮುಖ ತೋರಿಸ್ಲಿಕ್ಕೆ ಮೈ ಕಿಡಿತಾ ಇದ್ದಾರೆ ಇವ್ರಿಗೆ. ಇವ್ರ ತವೇ ಕಲ್ತ್ಕೊಳ್ಳೋದು ಏನೇ ಬಿಡ ನಡೀದಿ ಅವನೇ ನಮ್ಗೆಲ್ಲ.